श्री गुरुभ्यो नमः हरिः ओम यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिहवेत्तुं सुमनसो मुकुन्दं ध्यायाम पहतहोहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैव प्रणेतारं वन्दे विशयतं हरिं करोतु मम कल्याणं हरिर्हयमुकामिदः गुरुश्च मध्वनामा मे वरदोऽस्तु निरन्तरं वाणी ते करवाण्यम्ब चरणोर्हि सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे महाज्ञानिगळागिरुवंतः ಕನಕದಾಸರು ರಚನೆ ಮಾಡಿಕೊಟ್ಟಿರುವಂತಹ ಹರಿಭಕ್ತಿ ಸಾರದ ಪದ್ಯಗಳನ್ನ ಪ್ರತಿ ವಾರ ನೋಡ್ತಾ ಇದ್ದೇವೆ. ಇವತ್ತು ಆರನೇ ಪದ್ಯ. ಬಹಳ ಸುಂದರವಾಗಿ ರಾಮದೇವರನ್ನ ಮತ್ತು ಕೃಷ್ಣದೇವರನ್ನ ವರ್ಣನೆಯನ್ನು ಮಾಡುತ್ತಾರೆ. ತಾಮರಸ ದಳ ನಯನ ಭಾರ್ಗವ ರಾಮ ಹಲಧರ ರಾಮ ದಶರಥ ರಾಮ ಮೇಘಶ್ಯಾಮ ಸದ್ಗುಣ ಧಾಮ ನಿಸ್ಸೀಮಾ ಸಾಮಗಾನ ಪ್ರೇಮ ಕಾಂಚನ ಧಾಮಧರ ಸೂತ್ರಾಮ ವಿರಚಿತ ಕಾಮ ರವಿಕುಲ ಸೋಮ ರಕ್ಷಿಸು ನಮ್ಮ ನನವರತಾ. ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಕನಕದಾಸರು. ಮಹಾಜ್ಞಾನಿಗಳಾಗಿರುವಂತಹ ಕನಕದಾಸರು ಒಂದೊಂದು ಶಬ್ದಗಳು ಬಹಳಷ್ಟು ಅರ್ಥಗಳಿಂದ ತುಂಬಿರುವಂಥದ್ದು ಈ ಹರಿಭಕ್ತಿ ಸಾರ. ಮೊದಲನೇದಾಗಿ ತಾಮರಸ ಅಂತ ಶಬ್ದ ಬಳಸಿದ್ದಾರೆ. ತಾಮರಸ ಅಂದ್ರೆ ಏನು? ಕಮಲ. ಕಮಲದಂತೆ ಆ ಕಮಲದ ದಳ ಏನಿರ್ತದಲ್ಲ ಆ ರೀತಿಯಾಗಿ ಕಣ್ಣನ್ನ ಹೊಂದಿರೋಂಥವನು ಭಗವಂತ. ಅದಕ್ಕೆ ಸಮಾನಾರ್ಥಕವಾದ ಪದ, ನಾವೆಲ್ಲ ಕೇಳಿರುವಂತಹ ಪದ ಪುಂಡರೀಕಾಕ್ಷ ಅಂತ ಕರೀತಾರೆ. ಅಮೋಘ ಪುಂಡರೀಕಾಕ್ಷೋ ಋಷಕರ್ಮ ಋಷಾಕೃತಿ. ವಿಷ್ಣು ಸಹಸ್ರನಾಮ ಭಗವಂತನನ್ನ ವಿಶಾಲವಾದ ನೇತ್ರ ಉಳ್ಳಂಥವನು. ಹೇಗಿದ್ದಾನೆ ಭಗವಂತ ಪುಂಡರೀಕಾಕ್ಷ ಅಂತ ಕೇಳಿದ್ರೆ ಕಮಲದ ಅಂತೆ ಕಣ್ಣುಳ್ಳಂಥವನು. ವಿಶೇಷವಾದ ಲಕ್ಷಣ, ಜ್ಞಾನದ ಸಂಕೇತ. ವಿಶಾಲವಾದ ಕಣ್ಣು ಅಂದ್ರೆ ಏನರ್ಥ? ಜ್ಞಾನದ ಎಚ್ಚರದ ಸಂಕೇತವನ್ನು ತೋರಿಸ್ತಾ ಇದೆ. ಅಜ್ಞಾನ ಆಗ್ಲಿ ಮಿಥ್ಯಾಜ್ಞಾನ ಆಗ್ಲಿ ಸರ್ವತಾ ಹೊಂದದೇ ಇರುವಂತಹ ಸರ್ವೋತ್ತಮನಾದ ದೇವತೆ ಅನ್ನೋದು ಈ ಶಬ್ದದಿಂದ ಹೊರಹೊಮ್ಮುವಂತಹ ಅರ್ಥ. ಹಾಗಾಗಿ ತಾಮರಸ ದಳ ನಯನ ಅಂತ ಕರೆದಿದ್ದಾರೆ. ಇನ್ನು ಎರಡನೆಯದಾಗಿ ಭಾರ್ಗವ ರಾಮ, ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತಹ ಅರ್ಥವೇ. ಪರಶುರಾಮ ದೇವರನ್ನ ವರ್ಣನೆ ಮಾಡ್ತಾ ಇರುವಂತದ್ದು. ಭೃಗುಕುಲದ ಜಮದಗ್ನಿಯ ಮಗನಾಗಿ ಪುತ್ರತ್ವೇನ ಅವತಾರ ಮಾಡಿರುವಂತಹ ರೂಪ ಅದು ಭಾರ್ಗವ ರೂಪ. ಎಷ್ಟು ಸುಂದರವಾಗಿ ದಾಸರು ವರ್ಣನೆ ಮಾಡ್ತಾರೆ ಅಂದ್ರೆ ಸ್ನಾನದಲ್ಲಿ ಅಂದ್ರೆ ರಕ್ತದಿಂದ ರಕ್ತದಲ್ಲಿ ಸ್ನಾನ ತರ್ಪಣ ಮಾಡಿದ ವಿಪ್ರ ಭಾರ್ಗವನ ನೋಡೆ ಸಖಿ. ಅಷ್ಟು 21 ಬಾರಿ ಇಡೀ ಭೂಮಂಡಲವನ್ನ ಸುತ್ತಿ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿರುವಂತಹ ಜ್ಞಾನಿಗಳನ್ನ ಉದ್ಧಾರ ಮಾಡಿರುವಂತಹ ರೂಪ ಅದು ಪರಶುರಾಮ ರೂಪ. ಮುಖ್ಯಾರ್ಥದಲ್ಲಿ ಭೃಗು ಅಂತ ಅಂದ್ರೆ ಭರ್ಜನ ಮಾಡುವಂಥವನು, ಎಲ್ಲರ ಪಾಪಗಳನ್ನ ಭರ್ಜನೆ ಮಾಡಿ ಮೋಕ್ಷವನ್ನ ನೀಡುವಂತಹ ರೂಪ. ದಶಾವತಾರಗಳಲ್ಲಿ ಆರನೇ ರೂಪವಾಗಿರುವಂಥದ್ದು ಅದು ಪರಶುರಾಮ ರೂಪ. ಇನ್ನು ಮುಂದೆ ಹೇಳ್ತಾರೆ ಹಲಧರ ರಾಮ ಅಂದ್ರು. ಇದು ಪೂರ್ಣವಾಗಿ ಭಗವಂತ ಅಲ್ಲ. ಇಲ್ಲೇನೇ ಇಲ್ಲಿ ಒಂದು ವಿಶೇಷ ಅಂಶ ತಿಳ್ಕೋಬೇಕು ಅಂತ ಹೇಳ್ತಾರೆ. ಹಲ ಅಂದ್ರೆ ನೇಗಿಲು, ಅದನ್ನ ಧಾರಣೆ ಮಾಡಿರುವಂಥವನು ಯಾರು? ಬಲರಾಮ ದೇವರು. ಅವರಲ್ಲಿ ಬಲರಾಮ ರೂಪ ಸಾಕ್ಷಾತ್ ವಿಷ್ಣು ರೂಪ ಅಲ್ಲ. ಬಲರಾಮನಲ್ಲಿ ಭಗವಂತನ ಶುಕ್ಲಕೇಶ ಅನ್ನುವಂತಹ ಆವೇಶ, ಭಗವಂತ ಆ ಆವೇಶವನ್ನ ಇಟ್ಟಿದ್ದಾನೆ, ಆವೇಶವನ್ನ ಹೊಂದಿರುವಂತಹ ರೂಪ. ಹಾಗಾಗಿ ಮುಖ್ಯವಾಗಿ ಆದಿಶೇಷನ ಅವತಾರ ಬಲರಾಮ. ಅವನಲ್ಲಿ ಅವನು ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಬಲರಾಮ ದೇವರು. ಕಾರಣ ಏನು ಅಂದ್ರೆ
ಶುಕ್ಲಾಕೇಶ ಆವೇಶ ಭಗವಂತ ಒಂದು ರೂಪದಿಂದ ತಾನು ಇದ್ದು ಬಲರಾಮ ದೇವರಲ್ಲಿ ಬೇಕಾದಷ್ಟು ಕೆಲಸವನ್ನ ಮಾಡಿದ್ದಾನೆ. ಸಾಮಾನ್ಯವಾಗಿ ನಾವು ರಾಮಾಯಣವನ್ನ ನೋಡೋರಿಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ, ಅಲ್ಲಿ ತಮ್ಮನಾಗಿದ್ದಂತಹ ಲಕ್ಷ್ಮಣ ಮುಂದೆ ಕೃಷ್ಣಾವತಾರದಲ್ಲಿ ಅಣ್ಣನಾಗಿದ್ದಾನೆ, ಬಲರಾಮನಾಗಿದ್ದಾನೆ. ಕಾರಣ ಏನು ಅಂದ್ರೆ, ಭಗವಂತನಿಗೆ ಒಂದು ವಿಶಿಷ್ಟವಾದ ಹೆಸರಿದೆ, ಅತ್ಯದ್ಭುತವಾದ ನಾಮ. ಅದೇನಪ್ಪ ಅಂದ್ರೆ, ನಮ್ ನಮ್ಮ ಯೋಗ್ಯತಾನುಸಾರವಾಗಿ ಮಾತ್ರ ನಾವು ಪುಣ್ಯ ಕರ್ಮಗಳನ್ನು ಮಾಡಬೇಕು. ನಮ್ಮ ಯೋಗ್ಯತಾಕ್ಕಿಂತ ಜಾಸ್ತಿ ಪುಣ್ಯವನ್ನ ಮಾಡಿದ್ರೆ ದೇವರೇನ್ ಮಾಡ್ತಾನೆ, ಸಮಾನಾಂತ ಲಕ್ಷ್ಮೀದೇವಿಗೆ ಹೆಸರು, ಆ ಲಕ್ಷ್ಮೀ ಪತಿಯಾಗಿರುವಂಥವನು ಭಗವಂತ ಏನ್ ಮಾಡ್ತಾನೆ, ಅದನ್ನ ಹ್ರಾಸ ಮಾಡಿಬಿಡ್ತಾನೆ. ಅದಕ್ಕೆ ಉತ್ತಮ ಉದಾಹರಣೆ ಲಕ್ಷ್ಮಣ. ಬಹಳಷ್ಟು ಪುಣ್ಯ, 14 ವರ್ಷ ಸೇವೆಯನ್ನ ಮಾಡಿದ್ದಾರೆ ರಾಮದೇವರ, ಸೀತಾದೇವಿಯ ಸೇವೆಯನ್ನ. ಆ ದೃಷ್ಟಿಯಿಂದ ಭಗವಂತ ಏನ್ ಮಾಡ್ದ, ವಿಶೇಷ ಪುಣ್ಯ ಸಂಪಾದನೆ ಆಗಿತ್ತು ಯೋಗ್ಯತಾ ಮೀರಿ. ಅದಕ್ಕೆ ಭಗವಂತ ಏನ್ ಮಾಡ್ದ, ಸ್ವಲ್ಪ ಅಣ್ಣನಾಗಿರ್ಲಿ, ಅಣ್ಣ ಅಂದ್ಕೊಳ್ಳೆ ತಮ್ಮನ ಮೇಲೆ ಮಾತಾಡೋದು, ದುರ್ಯೋಧನನ ಪಕ್ಷ ವಹಿಸುವಂತದ್ದು ಕೆಲವೊಂದು ಸಂದರ್ಭ ಆ ಮಹಾಭಾರತದಲ್ಲಿ ನಾವೆಲ್ಲ ಕಾಣ್ತೀವಿ. ಹಾಗಾಗಿ ಭಗವಂತ ಶುಕ್ಲಕೇಶಾವೇಶ ಇರೋದ್ರಿಂದನೇ ಬಲರಾಮ ದೇವರಲ್ಲಿ ಅಷ್ಟೊಂದು ಶಕ್ತಿ ಬಂದಿರುವಂಥದ್ದು. ದಶಾವತಾರಗಳಲ್ಲಿ ಇದು ಸೇರುವಂತಹ ರೂಪ ಅಲ್ಲ, ಶುಕ್ಲಕೇಶ ಆವೇಶ ಆಗಿರುವಂಥದ್ದು. ಅಷ್ಟು ಅತ್ಯದ್ಭುತವಾದ ಆ ಒಂದು ಸನ್ನಿಧಾನ ಹಲಧರ ರಾಮ ಅಂತ ಕರೆದ್ರು. ಅಲ್ಲಿ ಆ ಬಲರಾಮ ದೇವರಲ್ಲಿರುವಂತಹ ರೂಪವನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮುಂದೆ ದಶರಥ ರಾಮ ಅಂದ್ರು, ದಶರಥನಿಗೆ ಪುತ್ರತ್ವೇನ ಅವತಾರ ಮಾಡಿರುವಂತಹ ರೂಪ ಅದು. ರಾಮನಾಗಿ ಅವತಾರವನ್ನು ಮಾಡಿದ್ದಾರೆ. ನಮಗೆ ರಾಮ ಅಂದ್ಕೊಳ್ಳ ಎರಡು ನೆನಪಾಗತ್ತೆ, ಒಂದು ದಶರಥನ ಪುತ್ರನಾಗಿರುವಂತಹ ರಾಮದೇವರು, ಇನ್ನು ಎರಡನೇದಾಗಿ ನಾವೀ ಹೇಳದ ಹಾಗೆ ಪರಶುರಾಮ ದೇವರು. ಶಾಂತವಾದ ರೂಪ ರಾಮದೇವರು, ಅತ್ಯಂತ ಸುಂದರ. ಕಾಮನಿಗೆ ಕಾಮನೆಂದು ಸುರ ಸಾರ್ವಭೌಮ ಗುಣಧಾಮನೆಂದು, ಅತ್ಯಂತ ಸುಂದರವಾದ ರೂಪ. ಎಲ್ಲಾ ರೂಪಗಳು ಸುಂದರನೇ, ಅದರಲ್ಲೂ ನಮ್ಮ ರಾಮದೇವರು ಅತ್ಯಂತ ಸುಂದರ. ಇಷ್ಟೇ ಅಲ್ಲ, ಮೋಕ್ಷವನ್ನ ಕೊಡುವಂತಹ ರೂಪ. ಸಮಾಯಾತ ಸಮಾಯಾತ ಏಯೇ ಮೋಕ್ಷ ಪದೈಶ್ಚವಃ ಅಂತ ಹೇಳದಾಗೆ ರಾಮಾಯಣದ ಕೊನೆ ಭಾಗದಲ್ಲಿ ಡಂಗುರ ಹೊಡಿಸ್ತಾನೆ ರಾಮಚಂದ್ರ. ಇಡೀ ಭೂಮಂಡಲದಲ್ಲಿ ಯಾರು ಬೇಕಾದ್ರೂ ಬರಬಹುದು, ಮೋಕ್ಷವನ್ನ ಕೊಡ್ತೀನಿ. ಸಾಮಾನ್ಯ ಎಲ್ಲ ಏನನ್ಕೊಂಡ್ಬಿಟ್ಟಿದ್ದಾರೆ, ಪಾಪ ಹೆಂಡತಿ ಸಲುವಾಗಿ ಕಾಡಿಗೆ ಹೋದ, ಅತ್ತ ಕಪಿಗಳ ಒಂದು ಸಹಾಯವನ್ನ ಪಡೆದ, ಸಮುದ್ರೋಲ್ಲಂಘನ ಮಾಡದ, ಹಿಂಗೆ ಎಲ್ಲ ಅರ್ಧಂಬರ್ಧ ಓದಿರುವಂತವರು ರಾಮಾಯಣವನ್ನ ತಿಳಿದವರೆಲ್ಲ ಹಿಂಗೆ ಅರ್ಥ ಮಾಡ್ತಾರೆ. ಆದ್ರೆ ಮೂಲ ರಾಮಾಯಣ, ಸಂಗ್ರಹ ರಾಮಾಯಣ, ಮಹಾಭಾರತ ತತ್ಪರ ನಿರ್ಣಯದಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಕೊನೆಗೆ ಭಗವಂತ ತಾನು ಭಗವಂತ ಅಂತ ತೋರಿಸಬೇಕಲ್ಲ, ಜಗತ್ತಿಗೆ ಗೊತ್ತಾಗಬೇಕು. ಆ ದೃಷ್ಟಿಯಿಂದನೇ ಭಗವಂತ ಏನ್ ಮಾಡ್ದ, ಎಲ್ಲರೂ ಬರ್ರಿ ನಾನು ನಿಮಗೆ ಮೋಕ್ಷ ಕೊಡ್ತೀನಿ ಅಂತ. ರಾಮರೂಪದಿಂದ ಸಾಕ್ಷಾತ್ ಮೂಲ ವಾಸುದೇವ ರೂಪ ಅದು ಭೂಮಿಗೆ ಧರೆಗೆ ಇಳಿದಿರುವಂಥದ್ದು. ಅಂತಹ ರಾಮದೇವರ ಸ್ಮರಣೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಯಾರು? ಕನಕದಾಸರು. ಅದನ್ನಿಲ್ಲಿ ಹೇಳ್ತಾರೆ. ಮಹಾಭಾರತದಲ್ಲೂ ರಾಮಾಯಣದ ಹಿರಿಮೆಯನ್ನ ನಾವು ಕಾಣ್ತಾ ಇದ್ದೀವಿ. ಮೂಲ ರಾಮಾಯಣ, ಶತಕೋಟಿ ಗ್ರಂಥಗಳ ಮಹಾರಾಮಾಯಣ, ಎಲ್ಲ ಕಡೆ ಆ ರಾಮದೇವರ ವರ್ಣನೆಯನ್ನು ಮಾಡುತ್ತಾರೆ. ನಾವು ದಶರಥರಾದರೆ ರಾಮದೇವರು ನಮ್ಮಲ್ಲೂ ಬರ್ತಾರೆ. ದಶರಥರು ಅಂದ್ರೇನು, ದಶರಥ ಆಗೋದು ಅಂದ್ರೇನು, 10 ದಿಕ್ಕಿನಲ್ಲಿ, ದಶ ಅಂದ್ರೆ 10, ಆ 10 ದಿಕ್ಕಿನಲ್ಲಿ ರಥವನ್ನ ಓಡಿಸುವಂಥವನು ದಶರಥ. ಅಷ್ಟು ಸಾಮರ್ಥ್ಯ ಉಳ್ಳಂಥವನು 10 ದಿಕ್ಕಿನಲ್ಲಿ. 8 ದಿಕ್ಕಂತೂ ಪ್ರಖ್ಯಾತ, ಎಲ್ಲರಿಗೂ ಗೊತ್ತಿರುವಂಥದ್ದೇ, ಮೇಲೆ ಮತ್ತು ಕೆಳಗೆ. ಆ ರೀತಿ ಅವನ ಒಂದು ಕ್ಷಾತ್ರ ತೇಜಸ್ಸು ಹಾಗಿತ್ತು, ವಿಶೇಷವಾಗಿ ಭಗವಂತನ ಸೇವೆಯನ್ನ ಮಾಡಿದವನು. ಹಾಗೆ ದಶ ರಥ ನಾವು ಹಾಗಾಗ್ಬೇಕಂತೆ. ಹೇಗೆ ಅಂದ್ರೆ, 10 ಇಂದ್ರಿಯಗಳಿಂದ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ವಿಶೇಷವಾಗಿ 10 ಇಂದ್ರಿಯಗಳಿಂದ ನಾವೇನ್ ಮಾಡಬೇಕು, ಭಗವಂತನ ಉಪಾಸನೆಯನ್ನ ಮಾಡಿದ್ರಾದ್ರೆ, ನಾವು ದಶರಥರಾದ್ರೆ ರಾಮದೇವರು ನಮ್ಮಲ್ಲೂ ಬಂದು ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಮೇಘಶ್ಯಾಮ ಅಂದ್ರು.
ಭಗವಂತನ ರೂಪ ಇದೆ ಅಲ್ಲ ಅದು ರಾಮದೇವರಾಗಿರಬಹುದು ಕೃಷ್ಣದೇವರಾಗಿರಬಹುದು ಕಿಂಚಿತ್ತೂ ವ್ಯತ್ಯಾಸ ಇಲ್ಲ ಭಗವಂತನ ರೂಪಗಳಿಗೆ ಅವಯವಗಳಿಗೆ ನೇಹ ನಾನಾಸ್ತಿ ಕಿಂತನ ಎಲ್ಲ ಭಗಂದೇ ಭಗವಂತನ ರೂಪ ಮೇಘಶ್ಯಾಮ ಅಂತ ಬಣ್ಣದಂತವನು ಭಗವಂತ ಅಂದ್ರೆ ವಿಶೇಷವಾದ ನೀಲಿ ಬಣ್ಣ ಸಮುದ್ರದ ನೀಲಿ ಬಣ್ಣವನ್ನ ಹೊಂದಿರುವಂತದ್ದು ಗಗನದ ನೀಲವರ್ಣವನ್ನ ನಾವು ಕಾಣ್ತಾ ಇದ್ದೀವಿ ಅಂತಹ ಭಗವಂತ ಆ ರೂಪನೇ ಚಂದ ಅದನ್ನ ಇಲ್ಲಿ ಹೇಳ್ತಾರೆ ಮೇಘಶ್ಯಾಮ ಸಮುದ್ರದ ಗಾಂಭೀರ್ಯವನ್ನ ನಾವು ಕಾಣಬಹುದು ಅದಕ್ಕೆ ಅಲ್ಲ ಮತ್ತೆ ನೀಲಿ ಬಣ್ಣದಲ್ಲಿ ಸ್ವಲ್ಪ ಕಪ್ಪು ಇರ್ತದಲ್ಲ ಕೆಲವರು ಹೇಳ್ತಿರ್ತಾರೆ ನಮ್ಮಲ್ಲಿ ಹೇಗೆ ಅಂದ್ರೆ ಒಳ್ಳೆಯದರಲ್ಲಿ ಕೆಟ್ಟದನ್ನ ಹುಡುಕೋದೇ ಬಹಳ ಬಿಳಿಯದಾಗಿರುವಂತಹ ಗೋಡೆ ಇರ್ತದೆ ಆ ಗೋಡೆ ಬಿಳಿಯದಾಗಿದೆ ಅಂತ ಯಾರಿಗೂ ಕಾಣಿಸಲ್ಲ ಅದರಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣದಾಗಿರೋ ಕಪ್ಪು ಚುಕ್ಕೆ ಇರ್ತದೆ ಅದು ಎದ್ದು ಕಾಣಿಸ್ತದೆ ಅವರಿಗೆ ನಮ್ಮಲ್ಲಿ ಹೆಂಗಪ್ಪ ಅಂದ್ರೆ ದೋಷವನ್ನ ಕಂಡುಹಿಡಿಯೋ ಬುದ್ಧಿನೇ ಜಾಸ್ತಿ ಒಳ್ಳೆ ಗುಣವನ್ನ ನೋಡಿ ಸಂತೋಷ ಪಡೋದಕ್ಕಿಂತ ಅದರಲ್ಲಿರೋಂತಹ ದೋಷವನ್ನೇ ನಾವು ಎಣಿಸ್ತಾ ಇರ್ತೀವಿ ಹಾಗಂದ್ರೆ ಮತ್ತಿದು ಬಣ್ಣ ನೀಲಿ ಬಣ್ಣದಲ್ಲಿ ಸ್ವಲ್ಪ ಕಪ್ಪಿರ್ತದಲ್ಲ ಅಂತ ಕೇಳಿದ್ರೆ ಅದಕ್ಕೆ ಶಾಸ್ತ್ರ ಸುಂದರವಾಗಿ ನಿರೂಪಣೆ ಮಾಡ್ತದೆ ನಾವೆಲ್ಲ ಓದ್ತೀವಲ್ಲ ಪುಸ್ತಕವನ್ನ ಬಿಳಿ ಪುಸ್ತಕದಲ್ಲಿ ಅಂದ್ರೆ ಬಿಳಿಯದಾಗಿ ಬಣ್ಣ ವರ್ಣದ ಒಂದು ಪುಸ್ತಕದಲ್ಲಿ ಕಪ್ಪಾಗಿರುವಂತಹ ಅಕ್ಷರದಿಂದ ಪ್ರಿಂಟ್ ಮಾಡಿರ್ತಾರೆ ಅದರ ಗಾಂಭೀರ್ಯವನ್ನ ಉತ್ಪತ್ತಿ ಮಾಡಿ ಗಾಂಭೀರ್ಯವನ್ನ ಕೊಡುವಂಥದ್ದು ಅಂದ್ರೆ ಸಾಮಾನ್ಯವಾಗಿ ನಿರೂಪಣೆಗೆ ಉಪಯೋಗಿಸುವಂತಹ ಅಕ್ಷರಗಳು ಕಪ್ಪು ವರ್ಣದವುಗಳಾದರೂ ಶಬ್ದದ ಗಾಂಭೀರ್ಯಕ್ಕೆ ನಿದರ್ಶನವಾಗಿರೋದು ಇದೇ ಅರ್ಥದಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗೆ ಭಗವಂತ ಯಾವ ದೋಷಗಳೂ ಇಲ್ಲದೆ ಇರುವಂತಹ ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತ ಲಕ್ಷ್ಮೀಪತಿ ಕೇಳಬೇಕಾ ಅಂತಹ ಲಕ್ಷ್ಮೀಪತಿಯಾಗಿರುವಂತಹ ಭಗವಂತ ಮೇಘಶ್ಯಾಮ ಅಂತ ವರ್ಣನೆ ಮಾಡುತ್ತಾರೆ ಮುಂದೆ ಹೇಳ್ತಾರೆ ನಿಮ್ ನೀವೇ ಹೇಳ್ಕೊಂಡ್ಬಿಟ್ಟಿದ ಅಂತ ಅನ್ಕೋಬೇಡ್ರಿ ಕನಕದಾಸರೇ ಹೇಳ್ಬಿಡ್ತಾರೆ ಮುಂದೆ ಸದ್ಗುಣಧಾಮ ಸತ್ ಅಂದ್ರೆ ಉತ್ತಮವಾಗಿರುವಂತಹ ಗುಣಗಳು ಅಂದ್ರೆ ಜ್ಞಾನಾದಿ ಗುಣಗಳು ಆನಂದ ಜ್ಞಾನ ಅಥವಾ ಆನಂದ ಎರಡೂ ಆಗಿರಬಹುದು ಎರಡನ್ನು ಧಾಮ ನೆಲೆಯಾಗಿರುವಂಥವನು ಸದ್ಗುಣಗಳಿಗೆ ಉತ್ತಮವಾದ ಸದ್ಗುಣಗಳಿಗೆ ಅದು ಜ್ಞಾನಾನಂದಕ್ಕೆ ನೆಲೆಯಾಗಿರುವಂಥವನು ಅದಕ್ಕೆ ಅವನನ್ನ ಸದ್ಗುಣ ಧಾಮ ಅಂತ ಕರೆದಿದ್ದಾರೆ ಇನ್ನೂ ಒಂದು ಅರ್ಥ ತಗೋಣ ಸತ್ ಅಂದ್ರೆ ಪ್ರಾಣ ಅಂತ ಅರ್ಥ ಇದೆ ಉಪನಿಷತ್ನಲ್ಲಿ ಉತ್ತಮ ಗುಣಗಳಿಗೆ ಪ್ರಾಣ ಅನ್ನುವಂತಹ ಒಂದು ನಾವು ಹಿರಿಮೆಯನ್ನು ನಾವು ಕಾಣಬಹುದು ಅಂದ್ರೆ ಮುಖ್ಯ ಪ್ರಾಣ ದೇವರು ಆ ಮುಖ್ಯ ಪ್ರಾಣ ದೇವರಿಗೆ ಪೂರ್ಣ ಮೂಲ ನೆಲೆಯಾಗಿರುವಂಥವನು ಆದ್ದರಿಂದಲೂ ಅವನನ್ನ ಏನ್ ಕರೀತಾರೆ ಸದ್ಗುಣ ಧಾಮ ಅಥರ್ವಣ ಭಾಷ್ಯದಲ್ಲಿ ಹೇಳ್ತಾರೆ ಪ್ರಧಾನಂ ಧಾಮ ವಿಷ್ಣೋಸ್ತು ಪ್ರಾಣಗೇವ ಪ್ರಕೀರ್ತತಃ ನಾನೀಗೇನ್ ಹೇಳಿದ್ನಲ್ಲ ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ ತಸ್ಯ ಪ್ರಾಣಿ ಹರಿರ್ನಿತ್ಯ ಮಾವಿಷ್ಟೋ ಭವತಿ ಧ್ರುವಂ ಎಲ್ಲ ಸದ್ಗುಣಗಳ ಒಂದು ಮೂಲ ಅದು ಪ್ರಾಣದೇವರು ಅವರಿಗೆ ಮೂಲ ನೆಲೆಯಾಗಿರುವಂಥವನು ಭಗವಂತ ಆದ್ದರಿಂದಲೂ ಅವನನ್ನ ಸದ್ಗುಣ ಧಾಮ ಇನ್ನು ನಿಸ್ಸೀಮ ಅಂದ್ರು ಸೀಮೆ ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಊರಿನ ಹೊರಗೆ ಇರುವಂಥದ್ದು ಸೀಮೆ ಈ ಭಾಗ ಮುಗೀತು ಇಲ್ಲಿಗೆ ದೇಶದ ಒಂದು ಕೊನೆ ಭಾಗ ಅಂತ ಹೇಳ್ತಾರೆ ಎಲ್ಲಿ ಈ ಸೀಮೆ ಇಲ್ಲಿ ಮುಗಿಯುತ್ತೆ ಅಂತ ಹೇಳ್ತಿರ್ತಾರೆ ಸಾಮಾನ್ಯವಾದ ಭಾಷೆಯಲ್ಲಿ ಅದನ್ನೇ ಇಲ್ಲಿ ಉಪಯೋಗಿಸಿದ್ದಾರೆ ಸೀಮೆ ಎಂದರೆ ಮಿತಿ ಎಲ್ಲಿ ಅಂತ ಸಾಮಾನ್ಯವಾದ ಅರ್ಥ ಅಂತಹ ಎಲ್ಲಿ ಇಲ್ಲೇ ಇಲ್ಲ ಭಗವಂತನಿಗೆ ನಿಸ್ಸೀಮ ಅಂದ್ರು ದೇಶತಃ ಕಾಲತಃ ಗುಣತಃ ಯಾವ ಸೀಮೆನೇ ಇಲ್ದಿರುವಂಥವನು ಅತೀತನಾಗಿರುವಂಥವನು ಭಗವಂತ ಅದಕ್ಕೆ ಅವನನ್ನು ಏನ್ ಕರೆದಿದ್ದಾರೆ ನಿಸ್ಸೀಮ ಇನ್ನೂ ಒಂದು ಸರಳವಾದ ಭಾಷೆಯಲ್ಲಿ ಹೇಳೋದಾದ್ರೆ ಭಗವಂತನಿಗೆ ಅನಂತ ಅಂತ ಕರೀತಾರೆ ಅದೇ ಅರ್ಥವನ್ನು ಕೊಡುವಂಥದ್ದು ನಿಸ್ಸೀಮ ಅನಂತ ಇನ್ಫಿನಿಟ್ ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ದೇಶತ ಕಾಲತಃ ಎಲ್ಲ ಗುಣತಃ ಎಲ್ಲವೂ ಅನಂತ ಮತ್ತನಂತ ಅದಕ್ಕೆ ಮತ್ತನಂತ ಅಂತಹ ಭಗವಂತ ನಿಸ್ಸೀಮನಾಗಿರುವಂಥವನು ಸಾಮಗಾನ ಪ್ರೇಮ ನಾಲ್ಕು ವೇದಗಳಲ್ಲಿ ಮೂರನೇದಾಗಿರುವಂಥದ್ದು ಸಾಮವೇದ ಮುಖ್ಯವಾಗಿ ಗಾನದ ರೂಪದಲ್ಲಿರುವಂಥದ್ದು ಈ ವೇದ
संगीत के मूल नेलेयन्सिरुवंतद्दु ई सामगान सामगान अत्यंत प्रीतिकरवागिरुवंतद्दु भगवंत विभूति रूपगळन्नु हेळबेकादरे भगवद्गीतेयल्लि आ सामगानद बग्गे विवरणेयन्नु कोड्ताने अल्लि नन्न विशेष विभूति रूप अंत हेळ्ताने कारण एनु अंद्रे साम अंद्रे अदक्के अभिमानियागिरुवंत मुख्य प्रतिपाद्य देवते अदु मुख्य प्राण देवरु आ मुख्य प्राण देवरन्न कंड्रे भगवंतनिगे बहळ प्रीति अदन्न मुंदे हेळ्तारे मध्वाचार्यरागि अदे हनुमंत देवरे सामगान गान अंद्रे हाड हेळुवंतद्दु आ हाडिन रूपदल्लि द्वादश स्तोत्रवन्न बरेदु भगवंतनिगे समर्पणेयन्न माडिद्दारे वेदादि शास्त्रगळन्न नित्यदल्लि नालक्कु वेदवन्न नालक्कु मुखगळिंद माडुवंत ದೊಡ್ಡ ಯೋಗ್ಯತೆ ಅದು ನಮ್ಮ ಬ್ರಹ್ಮದೇವರದು ಹಾಗಾಗಿ ರಾಮಾಯಣಾದಿಗಳನ್ನ ಹಾಡುವ ಉಲ್ಲೇಖವನ್ನ ನಾವು ಸಾಮಾನ್ಯವಾಗಿ ಕಾಣ್ತೀವಿ ಇತ್ತಂ ಸಗಾಯಂ ಶತಕೋಟಿ ವಿಸ್ತರಂ ರಾಮಾಯಣಂ ಸಹಿತ ಭಾರತ ಪಂಚರಾತ್ರಂ ಅಂತ ಹೇಳ್ತಾರೆ ಅಷ್ಟು ಶ್ರೇಷ್ಠವಾದದ್ದ ಗಾನವನ್ನ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನೆ ಅಂದ್ರು ಇದೇ ಕನಕದಾಸರೇ ಕನಕದಾಸರ ಬಾಯಿಂದ ಬಂದಿರುವಂತ ಹಾಡು ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನೆ ಹಾಡು ಅಂದ್ಕೊಂಡ್ರೆ ನಾವು ಬೇಕಾದ ಜನದ ಹೆಸರು ತಗೋಬಹುದು ಆದ್ರೆ ಹನುಮಂತ ದೇವರಂಗೆ ಹಾಡು ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಯಾಕೆ ವಾಣಿಪತಿ ಭಾರತೀಪತಿ ನಮ್ಮ ಹನುಮಂತ ದೇವರು ಅಂತಹ ಸಾಮಗಾನ ಪ್ರೇಮ ಅಂತಹ ಭಗವಂತ ಕಾಂಚನ ದಾಮಧರ ಅಂದ್ರು ಏನ್ ಹಾಗಂದ್ರೆ ದಾಮ ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರೋ ಹಾಗೆ ಹಗ್ಗ ಆ ಹಗ್ಗ ಎಂಥದ್ದು ಉಡುಗಾರ ಅಂತ ಕರೀತಾರೆ ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಕಾಂಚನ ಅಂದ್ರೆ ಬಂಗಾರದಿಂದ ಉಡುಗಾರವನ್ನ ಮಾಡಿರಿದ್ದಾರೆ ಅದನ್ನು ಧರಿಸಿದ್ದಾನಂತೆ ಭಗವಂತ ನಮ್ಮ ಆಚಾರ್ಯರು ಈ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ ಸ್ವರ್ಣ ಮಂಜೀರ ಸಂವೀತಂ ಇದೆ ಬಂಗಾರದ ದ್ವಾದಶ ಸ್ತೋತ್ರದ ಭಾವವನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಸುವರ್ಣ ಅಂದ್ರೆ ಶಾಸ್ತ್ರಗಳು ಆ ಶಾಸ್ತ್ರಗಳನ್ನ ಕೊಂಡಾಡುವಂತಹ ಧಾಮವನ್ನ ಧರಿಸಿದಂತವನು ಧಾಮ ಅಂದ್ರೆ ಹಗ್ಗ ಅಂತನೂ ಅರ್ಥ ಇದೆ ಸೂತ್ರ ಅಂತನೂ ಅರ್ಥ ಇದೆ ಸೂತ್ರ ಅಂದ್ರೆ ಮುಖ್ಯ ಪ್ರಾಣ ದೇವರು ಅವರನ್ನ ವಿಶೇಷವಾಗಿ ಧಾರಣೆ ಮಾಡಿದವನು ಅವರಿಂದ ಪೂಜಿತನಾದಂತವನು ಕಾಂಚನ ದಾಮಧರ ಇನ್ನು ಮುಂದೆ ಹೇಳ್ತಾರೆ ಸೂತ್ರಾಮ ವಿರಚಿತ ಕಾಮ ಸೂತ್ರಾಮ ಅಂದ್ರೆ ಇಂದ್ರದೇವರು ಇಂದ್ರದೇವರ ಒಂದು ಬಯಕೆ ಏನು ಸಾಮಾನ್ಯವಾದ ಬಯಕೆ ಎಲ್ಲ ಅಸುರರ ನಿಗ್ರಹ ಆಗಬೇಕು ಎಲ್ಲ ಸುರರ ದೇವತೆಗಳ ರಕ್ಷಣೆ ಆಗಬೇಕು ಸಕಲ ಸಜ್ಜನರ ಪಾಲನೆ ಆಗಬೇಕು ಅದು ಅವರ ಸಂಪೂರ್ಣವಾದ ಬಯಕೆ ಅದನ್ನ ಭಗವಂತ ಯಾವಾಗಲೂ ಈಡೇರಿಸುತ್ತಾನೆ ಇಂದ್ರಾದಿ ದೇವತೆಗಳನ್ನ ಎಲ್ಲಾ ಸಂದರ್ಭಗಳಲ್ಲಿ ರಕ್ಷಣೆ ಮಾಡಿದ್ದಾನೆ ಅವರ ಅಭಿಷ್ಟವನ್ನ ಪೂರ್ಣೆ ಮಾಡುತ್ತಾನೆ ಹಾಗಾಗಿ ಅವನಿಗೆ ಸೂತ್ರಾಮ ವಿರಚಿತ ಕಾಮ ಅಂತ ಕರೆದರು ಇನ್ನು ಕೊನೆಗೆ ಹೇಳ್ತಾರೆ ರವಿ ಕುಲ ಸೋಮ ರವಿ ಅಂದ್ರೆ ಸೂರ್ಯ ಎಲ್ಲರಿಗೂ ಗೊತ್ತಿರುವಂತಹ ನಾಮ ಸರಳವಾಗಿ ನೋಡೋದಾದ್ರೆ ರವಿ ಕುಲ ಅಂದ್ರೆ ಸೂರ್ಯವಂಶ ಸೋಮ ಅಂದ್ರೆ ಚಂದ್ರವಂಶ ಎರಡೂ ಹೇಳಿದ್ರು ರವಿ ಕುಲ ಸೋಮ ಅಂದ್ರೆ ರವಿ ಕುಲ ಎಂದ್ರೆ ಸೂರ್ಯವಂಶ ಸೋಮ ಅಂದ್ರೆ ಚಂದ್ರವಂಶ ಸೂರ್ಯವಂಶಕ್ಕೆ ಚಂದ್ರನಂತೆ ಆಹ್ಲಾದವನ್ನ ಆನಂದವನ್ನ ನೀಡಿದಂಥವನು ಭಗವಂತ ಇನ್ನು ಸೂರ್ಯವಂಶಕ್ಕೆ ಚಂದ್ರ ಅನ್ನೋದು ಈ ಕಾವ್ಯದ ಒಂದು ಅನುಪಮವಾದ ವರ್ಣನೆ ಅತ್ಯಂತ ಸುಂದರವಾಗಿರುವಂಥದ್ದು ಸೂರ್ಯವಂಶಕ್ಕೆ ಚಂದ್ರ ಅಂತ ಕರೀತಾರೆ ಭಗವಂತನನ್ನ ರಾಮಚಂದ್ರ ಅಂತ ಅದಕ್ಕೆ ಹೆಸರಿಟ್ಟಿರೋದು ಸೂರ್ಯವಂಶದಲ್ಲಿ ಚಂದ್ರನಂತೆ ಅತ್ಯಂತ ಪ್ರಕಾಶಮಾನವಾಗಿರುವಂಥವನು ಭಗವಂತ ಇನ್ನು ಒಂದು ಹೇಳ್ತಾರೆ ಚಂದ್ರನ ವಿಶಿಷ್ಟ ಗುಣ ಏನು ಅಂದ್ರೆ ಬೋಧಕ ಶಾಸ್ತ್ರಗಳನ್ನ ಚಂದ್ರ ಅದು ಹೇಳ್ತಾನೆ ಹಾಗೆ ದುರ್ಮತ ಬಾಧಕ ಕಳ್ಳರಿಗೆ ಚಂದ್ರ ಬಂದ್ರೆ ಬಹಳ ತೊಂದರೆ ಯಾಕೆ ಕಳ್ಳತನ ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಕುಶಾಸ್ತ್ರಗಳಿಗೆ ಚಂದ್ರನಂತೆ ದುರ್ಮತ ಭಂಜನನಾಗಿರುವಂಥವನು ಪ್ರಖರವಾದ ಸೂರ್ಯನಂತೆ ಪ್ರಖರನಾಗಿರುವಂಥವನು ಅನ್ನುವಂತಹ ಧ್ವನಿಯು ಇಲ್ಲಿ ಕಾಣುವಂಥದ್ದು ಹಾಗಾಗಿ ರವಿಕುಲ ಸೋಮ ನೋಡಿ ರಾಮದೇವರನ್ನೂ ವರ್ಣನೆ ಮಾಡಿದ್ರು ಮೊದಲ ಮೂರು ಪದ್ಯದಲ್ಲಿ ಸಾಲಿನಲ್ಲಿ ಇನ್ ಮೂರು ಸಾಲಿನಲ್ಲಿ
ಕೃಷ್ಣನ ವರ್ಣನೆಯನ್ನು ಮಾಡ್ತಾರೆ, ಭಗವಂತನ ವರ್ಣನೆಯನ್ನ. ಅದಕ್ಕೆ ಹೇಳಿದ್ರು, ಸಾಮಗಾನ ಪ್ರೇಮ ಕಾಂಚನ ದಾಮಧರ ಸುತ್ರಾಮ ವಿರಚಿತ ಕಾಮ ರವಿಕುಲ ಸೋಮ. ಭಗವಂತ ಏನ್ ಮಾಡಬೇಕು, ರಕ್ಷಿಸು ನಮ್ಮ ನನವರತ. ಶಾಸ್ತ್ರ ಕಾವ್ಯ ಹರಿಭಕ್ತಿ ಸಾರ ಅಂದ್ರೆ ಸುಮ್ಮನೆ ಅಲ್ಲ, ಶಾಸ್ತ್ರದ ಕಾವ್ಯವಾಗಿರುವಂಥದ್ದು. ಭಗವಂತನ ಮಹಾಮಹಿಮೆಯನ್ನ ಪುಟ್ಟದಾಗಿರುವಂತಹ ಪದ್ಯಗಳಲ್ಲಿ ನಮ್ಮಂತಹ ಸಾಮಾನ್ಯ ಜನರಿಗೂ ಅರ್ಥವನ್ನ ಮಾಡಿಸುವಂತಹ ಕೆಲಸವನ್ನ, ಜನಜಾಗೃತಿಯನ್ನ, ಭಕ್ತಿಯ ಜಾಗೃತಿಯನ್ನ ಮಾಡಿರುವಂತಹ ಹರಿಭಕ್ತಿ ಸಾರ ಅತ್ಯಂತ ಶ್ರೇಷ್ಠವಾದ ಕೃತಿ. ಅದು ನಮ್ಮ ಮಹಾಜ್ಞಾನಿಗಳಾಗಿರುವಂತಹ ಕನಕದಾಸರು ನಮ್ಮ ಮೇಲೆ ಅನುಗ್ರಹ ಮಾಡಿರುವಂಥದ್ದು. ಇನ್ನೂ ಸುಮಾರು ಪದ್ಯಗಳಿದೆ, ಮುಂದಿನ ವಾರ ಮುಂದಿನ ಪದ್ಯವನ್ನು ನೋಡೋಣ.